ರಾಮದುರ್ಗದಲ್ಲಿ ತಡರಾತ್ರಿ ಭೀಕರ ಅಪಘಾತ ಸಂಭವಿಸಿ ಆರು ಜನ ಎಲ್ಲಮ್ಮ ಯಾತ್ರಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಚುಂಚನೂರು ಬಳಿ ಶ್ರೀ ವಿಠಲ ದೇವಸ್ಥಾನದ ಹತ್ತಿರ ಅಪಘಾತ ಸಂಭವಿಸಿದೆ. ಮಹೀಂದ್ರಾ ಗೂಡ್ಸ್ ವಾಹನ ಅರಳಿ ಮರಕ್ಕೆ ಗುದ್ದಿದ ಕಾರಣ ಸ್ಥಳದಲ್ಲಿ ಆರು ಜನ ಮೃತಪಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಯಲ್ಲಮ್ಮನ ಗುಡ್ಡಕ್ಕೆ ಯಾತ್ರಾತ್ರಿಗಳು ಹೊತ್ತೊಯ್ಯುತ್ತಿರುವ ವಾಹನ ವೇಗವಾಗಿ ಮರಕ್ಕೆ ಅಪ್ಪಳಿಸಿದ ಕಾರಣ ಭೀಕರ ಅಪಘಾತವಾಗಿ 16 ಜನಗಳಿಗೆ ಗಾಯಗಳಾಗಿ ಗೋಕಾಕನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತರನ್ನು 25 ವರ್ಷದ ಹನುಮವ್ವ ನಕಾಡಿ, 32 ವರ್ಷದ ದೀಪಾ, 12 ವರ್ಷದ ಸವಿತಾ, 11 ವರ್ಷದ ಸುಪ್ರೀತಾ, 42 ವರ್ಷದ ಮಾರುತಿ ಹಾಗೂ 24 ವರ್ಷದ ಇಂದ್ರವ್ವ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಪ್ರಕರಣ ಕಟಗೋಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಎಂದು ಪೊಲೀಸ್ ವರಿಷ್ಠರಾದ ಡಾಕ್ಟರ್ ಸಂಜೀವ್ ಪಾಟೀಲ ತಿಳಿಸಿದರು. ಅವರು ಪ್ರಯಾಣ ಮಾಡತಕ್ಕಂಥ ಮಹೀಂದ್ರಾ ಪಿಕಪ್ ವೆಹಿಕಲ್ ಏನಿತ್ತು ಅದು ಕಟ್ಕೊಳ್ಳ ಪೊಲೀಸ್ ಠಾಣೆಯಾದ ಒಂದು 4-5 ಕಿಲೋಮೀಟರ್ ಆದಮೇಲೆ ಚುಂಚನೂರು ಗ್ರಾಮದ ಹದಿಯಲ್ಲಿ ಇರ್ತಕ್ಕಂಥ ಒಂದು ಶ್ರೀ ವಿಠಳ ರುಕ್ಮಿಣಿ ದೇವಸ್ಥಾನ ಮುಂದೆ ಇರ್ತಕ್ಕಂಥ ಒಂದು ಅರಳಿ ಮರಕ್ಕೆ ಬಂದು ಡಿಕ್ಕಿ ಹೊಡೆದಿದೆ. ಅಲ್ಲಿ ಡಿಕ್ಕಿ ಹೊಡೆದ ನಂತರ ಅಲ್ಲಿ ಪ್ರಯಾಣ ಮಾಡತಕ್ಕಂಥ ಪ್ರಯಾಣಿಕರಲ್ಲಿ 5 ಜನರು ಸ್ಥಳದಲ್ಲಿ ಮೃತಪಟ್ಟಿರ್ತಾರೆ. ಆರನೇ ಮಹಿಳೆ ಅವರನ್ನು ಗೋಕಾಕ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕರ್ಕೊಂಡು ಹೋಗ್ತಾ ಇರುವಾಗ ಮಾರ್ಗದಲ್ಲೇ ಮೃತಪಟ್ಟ ಬಗ್ಗೆ ಮಾಹಿತಿ ಬಂದಿದೆ. ಈ ಒಟ್ಟು 6 ಜನ ಈ ಘಟನೆಯಲ್ಲಿ ಮೃತಪಟ್ಟಿದ್ದು. ಗಾಯಾಳುಗಳನ್ನು ಗೋಕಾಕ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಮಂಜುನಾಥ್ ರಾಥೋಡ್, ಅಮೋಕ್ ಟಿವಿ, ರಾಮದುರ್ಗ.